ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಕೆಲವು ಮಹಿಳೆಯರು ವಿವಾಹಿತರ ಸಂಬಂಧಗಳಲ್ಲಿ ತೊಡಗಿಕೊಳ್ಳುವುದನ್ನ ನಾವು ಕಾಣ್ತೇವೆ ಕೆಲವೊಂದು ಸಲ ಇಂತಹ ಸಂಬಂಧಗಳು ದೊಡ್ಡ ಮಟ್ಟದ ದುರಂತಕ್ಕೂ ಕೂಡ ಕಾರಣವಾಗುವುದು ಇದೆ ಆದ್ರೆ ಮಹಿಳೆಯರು ವಿವಾಹೇತರ ಸಂಬಂಧದಲ್ಲಿ ತೊಡಗಲು ಕಾರಣಗಳಾದರೂ ಏನು ಅಂತ ಕೇಳ್ತೀರಾ ಇನ್ನು ಒಂದು ಸಮೀಕ್ಷೆಯ ಬಗ್ಗೆ ಕೆಲವು ಕಾರಣಗಳಿಂದಾಗಿ ಮಹಿಳೆಯರು ಇತರೆ ಸಂಬಂಧಗಳನ್ನ ಬೆಳೆಸ್ತಾರಂತೆ ಅದರಲ್ಲಿ ಮೊದಲನೇದು ಆಕೆಗೆ ತನ್ನ ಹಿಂದಿನ ಪ್ರೇಮ ಮರೆಯಲಾಗುತ್ತಿಲ್ಲ ಹೌದು ಮದುವೆ ಬಳಿಕ ಸಂಬಂಧವಿಟ್ಟುಕೊಳ್ಳಲು ಇದು ಬಹುದೊಡ್ಡ ಕಾರಣ ಮಹಿಳೆಯು ಮದುವೆಯಾದ ಬಳಿಕ ತನಗೆ ಸಿಗುತ್ತಿರುವಂತಹ ಪ್ರೀತಿಗೆ ಸಮಾನವಾದ ಪ್ರೀತಿ ನೀಡಲು ಮತ್ತು ಆ ಪ್ರೀತಿ ಸ್ವೀಕರಿಸಲು ವಿಫಲವಾಗ್ತಾರೆ ಹಾಗಾಗಿ ತನ್ನ ಹಿಂದಿನ ಬಾಯ್ ಫ್ರೆಂಡ್ ಮೊರೆ ಹೋಗ್ತಾರಂತೆ ಎರಡನೇದಾಗಿ ಆಕೆಗೆ ಮದುವೆ ಬೇಸರವನ್ನ ಮೂಡಿಸಿರಬಹುದು ಮದುವೆಯು ಮಹಿಳೆಗೆ ಬೇಸರ ಮೂಡಿಸಿದಾಗ ಆಕೆ ಹೊರಗೆ ಹುಡುಕಲು ಆರಂಭವನ್ನ ಮಾಡ್ತಾಳೆ ಆಕೆಯನ್ನ ಸಂತೋಷವಾಗಿಡೋದಕ್ಕೆ ಸದಾಕಾಲ ಪ್ರಯತ್ನ ಮಾಡಲೇಬೇಕಾಗತ್ತೆ ಇನ್ನು ಭಾವನಾತ್ಮಕವಾದ ಪರಿತ್ಯಾಗ ಸಂಬಂಧಗಳಲ್ಲಿ ಭಾವನಾತ್ಮಕ ಬಾಂಧವ್ಯ ಬೇಕೇ ಬೇಕು ಇದು ಭಾವನಾತ್ಮಕವಾಗಿ ನೀವು ಪತ್ನಿಯ ಜೊತೆಗೆ ಒಳ್ಳೆಯ ಸಂಬಂಧ ಬೆಳೆಸಿದ್ರೆ ಆಗ ಆಕೆ ಮೋಸ ಮಾಡೋದಿಲ್ಲ ಇಲ್ಲಿವಾದಲ್ಲಿ ಮೋಸ ಮಾಡ್ತಾಳೆ ಅಂತ ಸಮೀಕ್ಷೆಯು ಹೇಳುತ್ತೆ ಕೆಲವೊಂದು ಸಲ ಮಹಿಳೆಯು ವಿವಾಹಿತರ ಸಂಬಂಧಗಳಲ್ಲಿ ತೊಡಗಿಕೊಳ್ಳಲು ಆಕೆ ಹಗೆ ಸಾಧಿಸುವ ಸಲುವಾಗಿ ಇರುತ್ತೆ ತನ್ನ ಸಂಗಾತಿಯು ಮಾಡಿರುವಂತಹ ಮೋಸ ಮತ್ತು ಅಗೌರವದಿಂದಾಗಿ ಆಕೆ ಹಗೆ ಸಾಧಿಸಲು ಮತ್ತೊಬ್ಬ ಪುರುಷನನ್ನ ಕಣ್ಣೆತ್ತಿ ನೋಡ್ತಾಳೆ ಇನ್ನು ಮಹಿಳೆಯು ತನಗೆ ಲೈಂಗಿಕ ಸುಖವು ಕಡಿಮೆಯಾದ ಸಮಯದಲ್ಲಿ ಹೀಗೆ ಮಾಡುವುದೂ ಇದೆ ಎಂದು ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಮಹಿಳೆಯರು ವಿವಾಹಿತರ ಸಂಬಂಧದಲ್ಲಿ ತೊಡಗಿಕೊಳ್ಳಲು ಬಹುಮುಖ್ಯ ಕಾರಣ ಮತ್ತೊಂದು ಸ್ವಾಭಿಮಾನ ಕಡಿಮೆಯಾಗುವುದು ಇದನ್ನ ಪಡೆಯಲು ಅವರು ಬೇರೆಯವರ ಜೊತೆ ಸಂಬಂಧವನ್ನ ಬೆಳೆಸ್ತಾರೆ ಇಂತಹ ಸಂಬಂಧಗಳು ಪತಿ ಪತ್ನಿ ಮಧ್ಯೆ ಜಗಳವಿದ್ದಾಗ ಸಂಭವಿಸುತ್ತೆ ಪ್ರತಿ ಸಲ ನೀವು ಪತ್ನಿಯನ್ನ ಕಡೆಗಣಿಸಿದಾಗ ಆಕೆಯಲ್ಲಿ ಸ್ವಾಭಿಮಾನ ಕುಂಠಿತವಾಗಿ ತನ್ನನ್ನು ಗುರುತಿಸುವ ಪುರುಷರೊಂದಿಗೆ ಆಕೆ ಇರಲು ಬಯಸ್ತಾಳೆ ಹಾಗಾಗಿ ಇಂತಹ ತಪ್ಪುಗಳನ್ನ ಎಂದಿಗೂ ನೀವು ಮಾಡಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ